ಹಾಯ್ ಫ್ರೆಂಡ್ಸ್, ಕನ್ನಡ ಯೂಸ್ಫುಲ್ ಬ್ಲಾಗ್ಸ್ಗೆ ಸ್ವಾಗತ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋನ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ, ಹಾಲ್ ಅನ್ನೋ ಆಪ್ಷನನ್ನು ಕ್ಲಿಕ್ ಮಾಡಿ. ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ DBT ಸ್ಟೇಟಸ್ನ ಹೇಗೆ ನೋಡೋದು ಅಂತ ಇದರಲ್ಲಿ ತಿಳಿಸ್ಕೊಡ್ತಿದ್ದೀನಿ. ಫ್ರೆಂಡ್ಸ್, ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿದೆಯಾ ಅಂತ ಮೊಬೈಲಲ್ಲೇ ಚೆಕ್ ಮಾಡಿ. ಫಸ್ಟು ಬ್ರೌಸರ್ನ ಕ್ಲಿಕ್ ಮಾಡಿ, ಅದರಲ್ಲಿ ಆಹಾರ .kr.nic ಅಂತ ಕ್ಲಿಕ್ ಮಾಡಿ. ಅದರಲ್ಲಿ ಫುಡ್ ಸಪ್ಲೈ, ಗೌರ್ಮೆಂಟ್ ಫುಡ್ ಸಪ್ಲೈ ವೆಬ್ಸೈಟ್ ಓಪನ್ ಆಗುತ್ತೆ. ಓಪನ್ ಆದಾಗ ನಿಮಗೆ ಅಲ್ಲಿ ಕೆಳಗಡೆ ಕಾಣಿಸ್ತಿದೆ ಅಲ್ಲ, DBT ಸ್ಟೇಟಸ್ ಅಥವಾ ನೇರ ನಗದು ವರ್ಗಾವಣೆ, ಅದರ ಮೇಲೆ ಕ್ಲಿಕ್ ಮಾಡಿ. ಆಗ ನಿಮಗೆ ಇದೊಂದು ವೆಬ್ಸೈಟ್ ಓಪನ್ ಆಗುತ್ತೆ. ಅಲ್ಲಿ ನಿಮಗೆ ಇಯರ್ ಕೇಳ್ತಿದೆ, ಇಯರ್ ಸೇಮ್ 2023 ಇದೆ. ಮತ್ತು ಮಂತ್ ಕೇಳ್ತಿದೆ, ಅಲ್ಲಿ ಜುಲೈ ಅಂತ ಇದೆ, ನಾವು ಆಗಸ್ಟ್ ಹಾಕ್ಕೊಳ್ಳೋಣ. ಈಗ ಯಾವ ಮಂತ್ ನಡೀತಿದೆ ಅದನ್ನ ಹಾಕಿ, RC ನಂಬರ್, ನಿಮ್ಮ ರೇಷನ್ ಕಾರ್ಡ್ ನಂಬರನ್ನು ಅಲ್ಲಿ ಮೆನ್ಷನ್ ಮಾಡಿ. ಮತ್ತು ಕೆಳಗಡೆ ಕ್ಯಾಪ್ಚಾ ಇದೆ, ಕ್ಯಾಪ್ಚಾ ಏನಿದೆ ಅದನ್ನ ಟೈಪ್ ಮಾಡಿ. ಟೈಪ್ ಮಾಡಿದಮೇಲೆ ಎಲ್ಲ ಇಲ್ಲಿ ಗೋ ಅನ್ನೋ ಬಟನ್ ಇದೆ, ಅದನ್ನು ಕ್ಲಿಕ್ ಮಾಡಿ. ಮೊದಲು ನಿಮಗೆ ಅನ್ನಭಾಗ್ಯ ಯೋಜನೆಯ ಅಮೌಂಟು ಯಾವ ಒಂದು ಅಕೌಂಟಿಗೆ ಬರ್ತಿತ್ತು ಅದೇ ಅಕೌಂಟ್ಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಸಹ 2000 ರೂಪಾಯಿ ಏನಿದೆ ಅದು ಬರುತ್ತೆ. ನೀವು ಈ ರೀತಿ ಮೊಬೈಲಲ್ಲಿ ನೋಡ್ಕೋಬೋದು. ನೀವು ಒಂದು ಸೈಬರ್ ಝೋನ್ಗೆ ಹೋಗಿ ಅಲ್ಲಿ ಇಲ್ಲಿ ನೀವು ಚೆಕ್ ಮಾಡಿಸೋದಕ್ಕಿಂತ ನಿಮ್ಮ ಮೊಬೈಲಲ್ಲೇ ತುಂಬ ಈಸಿಯಾಗಿ ನೀವು ಚೆಕ್ ಮಾಡ್ಕೋಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.